ವೀಕ್ಷಕರೇ ನಮಸ್ಕಾರ. ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ. ಆತ್ಮೀಯರೇ, ನಮ್ಮ ನೆರೆಯ ತಮಿಳುನಾಡು ರಾಜ್ಯದ ಕಂಚಿಯ ವರದರಾಜಸ್ವಾಮಿಯ ಆಲಯ ಎಲ್ಲರಿಗೂ ತಿಳಿದಿರುತ್ತದೆ. ಈ ದೇವಾಲಯ ಭಾರತ ದೇಶದ ಮಹಾಪುಣ್ಯಕ್ಷೇತ್ರಗಳಲ್ಲಿಯೇ ಪ್ರಮುಖವಾಗಿದ್ದು ಭವ್ಯ ದೇಗುಲವೆಂಬ ಪ್ರಸಿದ್ಧಿಯನ್ನು ಪಡೆದಿದೆ. ನೆರೆಯ ತಮಿಳುನಾಡು ರಾಜ್ಯದ ಕಂಚಿಯ ವರದರಾಜಸ್ವಾಮಿಯ ಆಲಯದಷ್ಟೇ ಪುರಾತನವಾದ ವರದರಾಜಸ್ವಾಮಿಯ ದೇಗುಲವೊಂದು ನಮ್ಮ ಕರ್ನಾಟಕ ರಾಜ್ಯದಲ್ಲಿದೆ. ಈ ದೇಗುಲದಲ್ಲಿರುವಂತಹ ವರದರಾಜಸ್ವಾಮಿಯು ಕಂಚಿಯ ವರದರಾಜಸ್ವಾಮಿಗಿಂತ ಹೆಚ್ಚು ಶಕ್ತಿಯನ್ನು ಹೊಂದಿದ್ದು ಭಕ್ತಾದಿಗಳ ಇಷ್ಟಾರ್ಥಗಳನ್ನೆಲ್ಲ ತ್ವರಿತಗತಿಯಲ್ಲಿ ಪೂರೈಸುತ್ತಾರೆ ಎಂದು ಆಸ್ತಿಕ ಮಹಾಶಯರು ಉಲ್ಲೇಖಿಸುತ್ತಾರೆ. ಅಷ್ಟು ಮಾತ್ರವಲ್ಲದೆ ಈ ದೇಗುಲದಲ್ಲಿರುವಂತಹ ಲಕ್ಷ್ಮೀ ದೇವಿಯ ಸನ್ನಿಧಿಗೆ ಪ್ರತಿನಿತ್ಯವೂ ನಿಗೂಢ ವ್ಯಕ್ತಿಯೊಬ್ಬರು ಆಗಮಿಸಿ ಪುಷ್ಪಗಳನ್ನು ಅರ್ಪಿಸುತ್ತಾರಂತೆ. ಈ ವಿಶೇಷವಾದ ವಿಸ್ಮಯಕಾರಿ ಆಲಯವಿರುವುದು ನಮ್ಮ ರಾಜಧಾನಿ ಬೆಂಗಳೂರಿಗೆ ಸಮೀಪವಾಗಿರುವ ಕೋಲಾರ ಜಿಲ್ಲೆಯ ಮಾಲೂರು ಬಂಗಾರಪೇಟೆ ರಸ್ತೆಯಲ್ಲಿರುವ ಟೇಕಲ್ ಎಂಬ ಸಣ್ಣ ಗ್ರಾಮದಲ್ಲಿ. ಈ ವಿಶೇಷ ಆಲಯವೇ ಲಕ್ಷ್ಮೀ ವರದರಾಜಸ್ವಾಮಿಯ ದೇಗುಲ. ಟೇಕಲ್ ಎಂಬುದು ಕೋಲಾರ ಜಿಲ್ಲೆಯ ಬಂಗಾರಪೇಟೆ ಸಮೀಪದ ಒಂದು ಪುಟ್ಟ ಗ್ರಾಮ. ಆದರೂ ಬಹಳ ಹಿಂದಿನ ಕಾಲದಲ್ಲಿ ವೈಭವದಿಂದ ಮೆರೆದ ವಿಜಯನಗರದ ದಕ್ಷಿಣ ದೇಶದ ರಾಜಧಾನಿಯಾಗಿದ್ದಂತಹ ಮುಳುಬಾಗಿಲಿನೊಂದಿಗೆ ಸಂಬಂಧವನ್ನಿಟ್ಟುಕೊಂಡಿದ್ದಂತಹ ಸ್ಥಳವೇ ಈ ಟೇಕಲ್. ಹಂಪೆಯ ಪತನವಾದ ನಂತರ ವಿಜಯನಗರದ ಸಾಮಂತರು ದಕ್ಷಿಣದಲ್ಲಿ ಮುಳುಬಾಗಿಲಿನಲ್ಲಿ ಬಂದು ನೆಲೆ ನಿಲ್ಲುತ್ತಾರೆ. ಆ ಸಮಯದಲ್ಲಿ ಸಾಳುವ ವಂಶದ ಗೋಪಾಲರಾಜ ಎಂಬ ದೊರೆಯು ಟೇಕಲ್ ಪಟ್ಟಣವನ್ನು ನಿರ್ಮಿಸಿ ಪಟ್ಟಣದ ಹೊರಗಡೆ ಎರಡು ಸುತ್ತಿನ ಕೋಟೆಯನ್ನು ಮತ್ತು ಕಂದಕವನ್ನು ಕಟ್ಟಿಸುತ್ತಾರೆ. ಅಂದಿನ ಕಾಲದಲ್ಲಿ ಟೇಕಲ್ನಲ್ಲಿ 101 ಬಾವಿಗಳು ಹಾಗೂ 101 ದೇವಾಲಯಗಳು ನಿರ್ಮಾಣಗೊಂಡಿದ್ದವು. ಆದರೆ ಇಂದು ಬಹಳಷ್ಟು ದೇಗುಲಗಳು ನಾಶವಾಗಿ ಕೆಲವೇ ಕೆಲವು ದೇಗುಲಗಳು ಮಾತ್ರ ಉಳಿದುಕೊಂಡಿವೆ. ಟೇಕಲ್ನಲ್ಲಿ ಮುಖ್ಯವಾಗಿ ಕಾಣುವುದು ಎರಡು ಎತ್ತರವಾದ ಬೆಟ್ಟಗಳ ಸಾಲುಗಳು. ಇವು ಬರಿದಾದ ಬಂಡೆಗಳಿಂದ ಆವೃತವಾಗಿವೆ. ಉತ್ತರದ ಬೆಟ್ಟವನ್ನು ಕೂರ್ಮಾದ್ರಿ ಎಂದು, ದಕ್ಷಿಣದ ಬೆಟ್ಟವನ್ನು ಹೇಮಾದ್ರಿ ಎಂದು ಕರೆಯಲಾಗುತ್ತದೆ. ಹೇಮಾದ್ರಿ ಬೆಟ್ಟದ ಮೇಲೆ ದ್ವಾಪರಯುಗದಲ್ಲಿ ಮಹಾಭಾರತದ ಕಾಲಾವಧಿಯಲ್ಲಿ ಪಂಚಪಾಂಡವರು ಬಂದು ವಾಸಿಸಿದ್ದರು. ಆ ಸಮಯದಲ್ಲಿ ಭೀಮಸೇನನು ಇಲ್ಲಿರುವ ವಿಶಾಲವಾದ ಗವಿಯಲ್ಲಿ ವ್ಯಾಯಾಮವನ್ನು ಮಾಡುತ್ತಿದ್ದನಂತೆ. ಆ ಸ್ಥಳವನ್ನೇ ಭೀಮನ ಗರಡಿ ಎಂದು ಕರೆಯಲಾಗುತ್ತದೆ. ಪೌರಾಣಿಕವಾಗಿ ಹಾಗೂ ಐತಿಹಾಸಿಕವಾಗಿ ಮಹತ್ವವನ್ನು ಪಡೆದಿರುವಂತಹ ಈ ಟೇಕಲ್ನಲ್ಲಿ ಬಹಳ ಸುಂದರವಾದ ಲಕ್ಷ್ಮೀ ವರದರಾಜಸ್ವಾಮಿಯ ಆಲಯ ಸ್ಥಿತವಿದೆ. ಚೋಳರ ವಾಸ್ತುಶಿಲ್ಪ ಶೈಲಿಯಲ್ಲಿ ನಿರ್ಮಾಣಗೊಂಡಂತಹ ಲಕ್ಷ್ಮೀ ವರದರಾಜಸ್ವಾಮಿಯ ದೇಗುಲದ ಗರ್ಭಗುಡಿಯಲ್ಲಿ 4 ಎತ್ತರದ ಸುಂದರವಾದ ವರದರಾಜಸ್ವಾಮಿಯ ವಿಗ್ರಹವಿದೆ. ವರದರಾಜಸ್ವಾಮಿಯು ತಮ್ಮ ಕೈಯಲ್ಲಿ ಒಂದು ಗುಲಗಂಜಿಯ ಬೀಜವನ್ನು ಹಿಡಿದಿದ್ದಾರೆ. ಇದರ ಸಂಕೇತವೇನು ಎಂಬ ವಿಷಯ ಬಹಳ ಸ್ವಾರಸ್ಯಕರವಾಗಿದೆ. ಟೇಕಲ್ನ ವರದರಾಜಸ್ವಾಮಿ ದೇವರು ತಮಿಳುನಾಡಿನ ಕಂಚೀಪುರದ ವರದರಾಜಸ್ವಾಮಿಗಿಂತ ಒಂದು ಗುಲಗಂಜಿಯಷ್ಟು ಹೆಚ್ಚು ಶಕ್ತಿಶಾಲಿ ಎಂಬುದನ್ನು ದೇವರ ಕೈಯಲ್ಲಿರುವ ಗುಲಗಂಜಿ ಪ್ರತಿಬಿಂಬಿಸುತ್ತದೆ. ಇದೇ ಕಾರಣಕ್ಕೆ ಊರಿಗೆ ತೆಕ್ಕಂಚಿ ಎಂಬ ಹೆಸರು ಬಂದಿದ್ದು, ತೆಕ್ಕಂಚಿ ಎಂದರೆ ದಕ್ಷಿಣದ ಕಂಚಿ ಎಂದರ್ಥ. ಆ ತೆಕ್ಕಂಚಿಯೇ ಮುಂದೆ ಜನರ ಆಡುಭಾಷೆಯಲ್ಲಿ ಟೇಕಲ್ ಎಂದಾಯಿತಂತೆ. ಸ್ಥಳ ಪುರಾಣದ ಪ್ರಕಾರ ಕಲಿಯುಗದಲ್ಲಿ ಶಾಂತಿಯನ್ನು ಸ್ಥಾಪಿಸುವ ಸಲುವಾಗಿಯೇ ಸಪ್ತಋಷಿಗಳಲ್ಲಿ ಒಬ್ಬರಾದಂತಹ ಭೃಗು ಮಹರ್ಷಿಗಳು ಭಗವಾನ್ ಮಹಾವಿಷ್ಣು ದೇವರನ್ನು ಕುರಿತು ತಪಸ್ಸನ್ನು ಆಚರಿಸುತ್ತಾರೆ. ಮಹರ್ಷಿಗಳ ಸುದೀರ್ಘ ತಪಸ್ಸಿಗೆ ಪ್ರತ್ಯಕ್ಷರಾದ ಭಗವಾನ್ ಮಹಾವಿಷ್ಣು ದೇವರು ತಮ್ಮದೇ ಅಂಶದವರಾದ ವರದರಾಜಸ್ವಾಮಿಯನ್ನು 3 ಜಾಗಗಳಲ್ಲಿ ಪ್ರತಿಷ್ಠಾಪಿಸುವಂತೆ ಮಹರ್ಷಿಗಳಿಗೆ ಸೂಚಿಸುತ್ತಾರೆ. ಭಗವಾನ್ ಮಹಾವಿಷ್ಣು ದೇವರ ಆಜ್ಞೆಯಂತೆ ತಮಿಳುನಾಡಿನ ಕಂಚಿ, ಕರ್ನಾಟಕ ರಾಜ್ಯದ ಕೋಲಾರ ಬಳಿಯ ಟೇಕಲ್ ಹಾಗೂ ಮುಳುಬಾಗಿಲು ತಾಲೂಕಿನ ಉತ್ತನೂರಿನಲ್ಲಿ ವರದರಾಜಸ್ವಾಮಿಯ ವಿಗ್ರಹಗಳನ್ನು ಏಕಕಾಲಕ್ಕೆ ಮಹರ್ಷಿಗಳು ಪ್ರತಿಷ್ಠಾಪಿಸುತ್ತಾರೆ. ಭೃಗು ಮಹರ್ಷಿಯವರ ನೆನಪಿನರ್ಥವಾಗಿ ಟೇಕಲ್ನಲ್ಲಿರುವ ವರದರಾಜಸ್ವಾಮಿಯ ವಿಗ್ರಹದ ಬುಡದಲ್ಲಿರುವ ಒಂದು ಸಣ್ಣ ಕಲ್ಲನ್ನು ಭೃಗುಶಿಲಾ ಎಂದು ಕರೆಯಲಾಗುತ್ತದೆ. ಪ್ರಾಚೀನ ಕಾಲದಲ್ಲಿ ಟೇಕಲ್ನಲ್ಲಿ ಭೃಗು ಮಹರ್ಷಿಯು ಲಕ್ಷ್ಮೀದೇವಿಯನ್ನು ಪೂಜಿಸಿ ಹೂಗಳನ್ನು ಅರ್ಪಿಸುತ್ತಿದ್ದರಂತೆ. ದೇವಾಲಯಕ್ಕೆ ಇಂದಿಗೂ ಪಕ್ಕದ ಬೆಟ್ಟದ ಮೇಲೆ ವಾಸಿಸುವಂತಹ ಭೃಗು ಮಹರ್ಷಿಗಳು ರಾತ್ರಿಯ ಸಮಯದಲ್ಲಿ ಸುರಂಗದ ಮೂಲಕ ಆಗಮಿಸಿ ಶ್ರೀ ಲಕ್ಷ್ಮೀದೇವಿಯನ್ನು ಪೂಜಿಸುತ್ತಾರಂತೆ. ಏಕೆಂದರೆ ಪ್ರತಿನಿತ್ಯವೂ ಮುಂಜಾನೆ ದೇವಾಲಯವನ್ನು ತೆರೆದಾಗ ಶ್ರೀ ಲಕ್ಷ್ಮೀದೇವಿಯ ಸನ್ನಿಧಿಯ ಮುಂದೆ ತಾಜಾ ಪುಷ್ಪಗಳು ಕಂಡುಬರುತ್ತವಂತೆ.
ರಾತ್ರಿಯ ಸಮಯದಲ್ಲಿ ದೇಗುಲವು ಮುಚ್ಚಿರುವಾಗ ಈ ಪುಷ್ಪಗಳು ಇದ್ದೇ ಇರುವುದಿಲ್ಲ. ಈ ಸಂಗತಿ ನಿಗೂಢವಾಗಿದ್ದು ವಿಚಾರವಾದಿಗಳಿಗೆ ಒಂದು ಭೇದಿಸಲಾಗದ ಪ್ರಶ್ನೆಯೇ ಆಗಿ ಉಳಿದುಕೊಂಡಿದೆ. ಟೇಕಲ್ ವರದರಾಜಸ್ವಾಮಿಯ ದೇಗುಲ ಸಂಕೀರ್ಣ ವಿಶಾಲವಾಗಿದ್ದು ಆವರಣದಲ್ಲಿ ಪಾಕಶಾಲೆ ಹಾಗೂ ಕಲ್ಯಾಣ ಮಂಟಪಗಳಿವೆ. ಕಲ್ಯಾಣ ಮಂಟಪದಲ್ಲಿರುವಂತಹ ಕೆತ್ತನೆ ಕೆಲಸ ಹಾಗೂ ಶಿಲ್ಪಗಳು ಅಚ್ಚುಮೆಚ್ಚು ಎನಿಸಿಕೊಳ್ಳುತ್ತವೆ. ಟೇಕಲ್ ರಾಜಧಾನಿ ಬೆಂಗಳೂರಿನಿಂದ 65 ಕಿಲೋಮೀಟರ್ ದೂರದಲ್ಲಿದೆ. ಮಾಲೂರಿನಿಂದ 15 ಕಿಲೋಮೀಟರ್ ಹಾಗೂ ಕೋಲಾರದಿಂದ 18 ಕಿಲೋಮೀಟರ್ ದೂರದಲ್ಲಿ ಟೇಕಲ್ ಸ್ಥಿತವಿದೆ. ಬಂಗಾರಪೇಟೆಯಿಂದ ಟೇಕಲ್ಗೆ ತಲುಪಲು ಉತ್ತಮವಾದ ಸಾರಿಗೆ ಸಂಪರ್ಕ ವ್ಯವಸ್ಥೆ ಇದೆ. ಆತ್ಮೀಯ ವೀಕ್ಷಕರೇ, ನಮ್ಮ ರಾಜಧಾನಿ ಬೆಂಗಳೂರಿಗೆ ಸಮೀಪವಿರುವಂತಹ ಕಂಚಿಯ ವರದರಾಜಸ್ವಾಮಿಗಿಂತಲೂ ಒಂದು ಗುಲಗಂಜಿ ಹೆಚ್ಚು ಶಕ್ತಿಶಾಲಿಯಾದ ವರದರಾಜಸ್ವಾಮಿಯವರ ಆಲಯದ ವಿಚಾರವಾಗಿ ಹಲವು ಮಾಹಿತಿಗಳನ್ನು ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ಬುಧವಾರದ ವಿಶೇಷ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ.